ಹೊರಟುಬಿಟ್ಟಿದ್ದೀವಿ. ಇವತ್ತು ಸಭೆಯಲ್ಲಿ ಜನಕ್ಕೆ ಎಲ್ಲರಿಗೂ ಬೆಳಗ್ಗೆಯಿಂದ ವಿಷಯ ಗೊತ್ತಾಗಿರೋದು, ಹಾಗಾಗಿ ಆದರೂ ತುಂಬ ಜನ ಸೇರಿದ್ದಾರೆ. ಇನ್ನೂ ನಿನ್ನೆ ಮೊನ್ನೆ ಆಗಿದ್ರೆ ಇನ್ನೂ ತುಂಬ ಜನ ಸೇರಿರೋರು, ಆದರೂ ಕೂಡ ಸಭೆಯಲ್ಲಿ ತುಂಬ ಜನ ಸೇರಿದ್ದಾರೆ. ಇವತ್ತು ಒಟ್ಟಾಗಿ ಸಭೆ ಮಾಡಿ ಸ್ವರೂಪ್ಗೆ ಒಳ್ಳೆಯದಾಗಲಿ, ಸ್ವರೂಪ್ ಗೆದ್ದು ಬರಲಿ ಅಂತ ಹೇಳಿ ಈ ಸಭೆಯಲ್ಲಿ ಮಾತನಾಡಿದ್ದೀನಿ. ಖಂಡಿತ ನಮ್ಮ ಬೆಂಬಲ ಇದ್ದೇ ಇರುತ್ತೆ. ಇವತ್ತೇ ಬಂದಿದ್ದೀನಿ ಗೊತ್ತಿದೆಯಲ್ವಾ, ಅಂದಮೇಲೆ ನನ್ನ ಬೆಂಬಲ ಇದ್ದೇ ಇರುತ್ತೆ. ಅಲ್ಲಿ ಒಳ್ಳೆ ಸಿಪ್ಪುರದಲ್ಲೂ ಇರೋದ್ರಿಂದ ಅಲ್ಲಿ ಇಲ್ಲಿ ಟೈಮ್ ನೋಡಿಕೊಂಡು ಬರ್ತೀನಿ. ಇವಾಗ ಇನ್ನೆಲ್ಲ ಪ್ಲಾನ್ ಮಾಡಿದ್ದಾರೆ, ಇನ್ ಮುಂದಕ್ಕೆ ಇವತ್ತಿಂದನೇ ನಿಮ್ಗೆ ಗೊತ್ತಿದೆ ಅವತ್ತಿಂದನೂ ಕ್ಯಾನ್ವಾಸ್ ನಡೀತಾ ಇದೆ ಅಂತ. ಇನ್ನು ಇವತ್ತಿಂದ ಇನ್ನೂ ಜನ ರೊಚ್ಚಿಗೆದ್ದ ಕೆಲಸ ಮಾಡ್ತಾರೆ ನಮ್ಮ ಸವಾಲುಗಳು ಅದನ್ನೆಲ್ಲ ನಮಗಿಂತ ಹೆಚ್ಚಾಗಿ ನಮ್ಮ ಜನತೆನೇ ಸ್ವೀಕಾರ ಮಾಡಿದೆ. ಹಾಸನ ವಿಧಾನಸಭಾ ಕ್ಷೇತ್ರದ ಜನ ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಇವತ್ತು ಎಲ್ಲರೂ ಅದನ್ನು ಚಾಲೆಂಜಿಗಾಗಿ ತಗೊಂಡು ಇಲ್ಲಿ ಬಿಜೆಪಿ ಪಕ್ಷನ ಸೋಲಿಸ್ಲಿಕ್ಕೆ ಎಲ್ಲರೂ ಮನೆ ಕುಟುಂಬದಿಂದ ಎಲ್ಲರೂ ಹೊರಡ್ತಾರೆ. ನಮ್ಮ ಮನೆಯಿಂದ ಅಂತಲ್ಲ, ಇಡೀ ಹಾಸನ ವಿಧಾನಸಭಾ ಕ್ಷೇತ್ರದ ಜನತೆಯವರು ಎಲ್ಲರೂ ಹೊರಟು ಕೆಲಸ ಮಾಡ್ತಾರೆ. 1 ಲಕ್ಷ ವೋಟ್ ತಗೊಳ್ತೀವಿ ಬಿಜೆಪಿ ಅಂತಕಂತ ಒಂದು ಸವಾಲು. 15ನೇ ತಾರೀಕು ಇದೇ ವಿಷಯವಾಗಿ ಮಾತಾಡೋಣ. 13ನೇ ತಾರೀಕು 10ನೇ ತಾರೀಕು ಚುನಾವಣೆ, 13ನೇ ತಾರೀಕು ನಿಮಗೆ ಗೊತ್ತಾಗುತ್ತೆ, ಮಾತನಾಡೋಣ.